ನಿಂಗೆ ಪತ್ರ ಬರೀಬೇಕು, ನನ್ನ ನೋವನ್ನು, ಕಥೆಯನ್ನು, ವ್ಯಥೆಯನ್ನು ನಿನ್ನಲ್ಲಿ ಹೇಳ್ಕೊಬೇಕು ಅಂತ ಆಲ್ಮೋಸ್ಟ್ ಒಂದು ವಾರದಿಂದ ಅನ್ಕೋತಾನೆ ಇದ್ದೆ. ಆದರೆ ಬರೆಯೋಕ್ಕೆ ಕೂತ್ಕೊಂಡ್ರೆ ಸಾಕು, ಒಂಥರ ಹಿಂಸೆ ಆಗ್ತಿತ್ತು, ಕೈ ನಡುಕ್ತಾ ಇತ್ತು. ಕೆಲವೊಂದು ಸಾರಿ ಅಂತೂ ಅಳುನೇ ಬಂದ್ಬಿಡ್ತಿತ್ತು. ಆಗಲ್ಲ, ನಿಂಗೊಂದು ಫೋನ್ ಮಾಡಿ ಎಲ್ಲ ಹೇಳ್ಬೋಣ ಅಂತ ನಿನ್ನ ನಂಬರ್ನ ಒತ್ತಿದ್ದೆ. ನೀನು ಅದೇ ಅಕ್ರಿಯಿಂದ, ಹೇ ಕೆ, ಮಾತಾಡು ಮಾತಾಡು ಅಂತಂದಲ್ಲ. ನಿನ್ನ ಮಾತು ಕೇಳಿ ನಂಗೆ ಮಾತೇ ಮರೆತು ಹೋಯ್ತು. ಯಾಕೊತ್ತಾ, ನಿನ್ನನ್ನು ಮರೆತು ಬಿಡೋಕ್ಕೆ, ನಿನ್ನಿಂದ ದೂರವಾಗೋಕ್ಕೆ ನಾನು ನಿರ್ಧಾರ ಮಾಡಿದ್ದೆ. ಇನ್ನೂ ನೇರವಾಗಿ ಹೇಳಬೇಕು ಅಂದರೆ, ಐ ಡೋಂಟ್ ಲವ್ ಯು. ಹೌದು ಚಿನ್ನ, ಐ ಡೋಂಟ್ ಲವ್ ಯು. ಪುಟ್ಟ, ನನ್ನಿಂದ ಇಂಥ ಮಾತು ಬರ್ಬೋದು ಅಂತ ನಾನೇ ಕನಸಲ್ಲಿ ಕೂಡ ಅಂದ್ಕೊಂಡಿರಲಿಲ್ಲ. ನಿಂಗೂ ಗೊತ್ತಲ್ಲ, ನಾನು ನಿನ್ನನ್ನು ವಿಪರೀತ ಪ್ರೀತಿಸ್ತಿದ್ದೆ, ತುಂಬ ಮೆಚ್ಚಿದ್ದೆ, ತುಂಬ ಇಷ್ಟಪಟ್ಟಿದ್ದೆ. ನಾನೇ ಬಂದು ಐ ಲವ್ ಯು ಅಂತ ಕೂಡ ಅಂದಿದ್ದೆ. ಅದೊಂದು ದಿನ ನಿನ್ನ ಮೊಬೈಲಿಗೆ ಫೋನ್ ಮಾಡಿ ನೀನು ಹಲೋ ಅಂತ ಅನ್ನೋಕ್ಕಿಂತ ಮುಂಚೆನೆ ಪ್ರೀತ್ಸು, ಸಮೀಪ್ಸು, ಇನ್ನು ನಾನು ಸೋತು ಹೋದೆ, ನನ್ನ ಮನ ಬೇಡ್ತಿದೆ, ಕಾಡ್ತಿದೆ, ನಿನ್ನ ಒಲವನ್ನು ಸೇರಬೇಕು ಅಂತ ಏನೇನೋ ಮಾತಾಡಿದೆ, ಹಾಡನ್ನು ಕೂಡ ಹಾಡಿದ್ದೆ. ಆ ನಂತರ ನೀನು ಬಯಸ್ತಾಗಲಿಲ್ಲ, ನಾನು ರಾಗವಾದೆ, ತಾಳವಾದೆ, ಪಲ್ಲವಿಯಾದೆ. ಅಖಂಡ ಎರಡೂವರೆ ತಿಂಗಳ ನಂತರ, ನನ್ನ ಬದುಕಿನ ಪ್ರತಿಯೊಂದು ವಿವರ ತಿಳಿದ ನಂತರ ಕೂಡ ನನ್ನನ್ನು ಪ್ರೀತಿಸೋಕ್ಕೆ, ನನ್ನನ್ನೇ ಮೋಹಿಸೋಕ್ಕೆ, ಮೆಚ್ಚಿ ಮದುವೆಯಾಗಕ್ಕೆ ನೀನೇ ಒಪ್ಕೊಂಡಲ್ಲ ಚಿನ್ನು. ಅವತ್ತು ಮತ್ತೆ ಫೋನ್ ಮಾಡಿ ನನ್ನ ಬಾಳ ಬಂಗಾರ ನೀನು ಅಂತೆಲ್ಲ ಹಾಡಿದ್ದೆ, ಹಾಡಿ ಕುಣಿದಿದ್ದೆ. ಆ ನಂತರದಲ್ಲಿ ನಿನ್ನ ನೆನಪಾದಾಗಲಿಲ್ಲ, ನಾನು ಹಾಡನ್ನು ಹಾಡ್ತಿದ್ದೆ, ನಿನ್ನ ಪಾಡಾಗಿದ್ದೆ, ನಿನ್ನ ಹಗಲಾಗಿದ್ದೆ, ನಿಂಗೆ ಹೆಗಲಾಗಿದ್ದೆ ಅಂತ ನಾನೇ ಈಗ ನಿನ್ನ ಐ ಡೋಂಟ್ ಲವ್ ಯು ಅಂತ ಅಂತಿದ್ದೀನಿ ಅಂದರೆ, ಈ ಜನ್ಮದಲ್ಲಿ ನಿಂಗೆ ನಾನು ಹೆಂಡತಿಯಾಗಕ್ಕಾಗಲ್ಲ, ಪ್ರೇಯಸಿಯಾಗಿ ಕೂಡ ಉಳಿಯೋಕ್ಕಾಗಲ್ಲ, ನಿಂಗೆ ಹೆಗಲಾಗಕ್ಕಾಗಲ್ಲ, ನಿನ್ನ ನಗುವಂತೂ ಆಗಲ್ಲ. ಯಾಕಂದರೆ ನಾನು ಮೈಲಿಗೆ ಆಗ್ಬಿಟ್ಟಿದ್ದೀನಿ. ಅರ್ಥ ಆಯ್ತಾ? ಅವನೊಬ್ಬ ನನ್ನನ್ನು ಹಾಳು ಮಾಡಿಬಿಟ್ಟಿಯಾನೆ, ಈಗ ಮದುವೆ ಕೂಡ ಆಗಕ್ಕೆ ನಿಂತಿದ್ದಾನೆ. ನಿಂಗೂ ಗೊತ್ತಲ್ಲ ನನ್ನ ಬಗ್ಗೆ, ಅನಾಥಾಶ್ರಮದ ಹುಡುಗಿ ನಾನು. ಚಿಕ್ಕಂದಲ್ಲೇ ಅಪ್ಪ ಅಮ್ಮ ಪ್ರೀತಿನ ಕಳ್ಕೊಂಡೆ, ಅದಕ್ಕೆ ಇರಬೇಕು, ಯಾರನ್ನೇ ಆಗಲಿ ಬೇಗ ನಂಬಿಡ್ತೀನಿ ನಾನು. ಅವರು ಒಂದಿಷ್ಟು ಕಾಳಜಿ ಪ್ರೀತಿ ತೋರಿಸಿದ್ರೆ ಅವರನ್ನೇ ಭದ್ರವಾಗಿ ಹಿಡಿತಿದ್ದೆ, ಬಂಧುಗಳು ಅಂದ್ಕೋತಿದ್ದೆ. ಅಂಥದ್ದೇ ಒಂದು ಸಂಬಂಧದಲ್ಲಿ ಇವನು ಪರಿಚಯ ಆದ, ಅವನನ್ನು ಬಾಯಿ ತುಂಬ ಅಣ್ಣ ಅಂತ ಕರೆದೆ, ಗೆಳೆಯ ಅಂತಂದೆ, ಅಂಕಲ್ ಅಂತೆಲ್ಲ ಅಂದೆ. ನಾನು ನನ್ನ ದನಿ, ನನ್ನ ನೀಟ್ನೆಸ್ ಅವನಿಗೆ ತುಂಬ ಹಿಡಿಸ್ತಂತೆ, ತುಂಬ ಹಚ್ಕೊಂಡ. ಅದೇ ಅನಾಥಾಶ್ರಮಕ್ಕೆ ದಿನ ಬರೋಕ್ಕೆ ಶುರು ಮಾಡಿದೆ. ಇನ್ನೇನು ಮಾಡಲಿ, ವಾರ್ಡನ್ ಹತ್ರ ಅವ್ರಿಗೆ ನನ್ನ ಅಂಕಲ್ ಅಂತ ಪರಿಚಯ ಮಾಡಿಸ್ದೆ. ಪರಿಚಯ ಬೆಳೀತಲ್ಲ, ಅವನ ಮನೆಗೂ ಕೂಡ ಹೋದೆ, ಅಲ್ಲಿ ಆಡದೆ, ಹಾಡದೆ, ಹಾರಾಡದೆ, ಓಡಾಡದೆ, ನಲ್ದಾಡದೆ. ಇಲ್ಲ ಚಿನ್ನು, ನಾನು ಯಾವತ್ತೂ ಅವನ ಜೊತೆ ಚೆನ್ನಾಗಿರೋಕ್ಕಾಗಲ್ಲ, ಅವನ್ನ ಸರಿಯಾಗಿ ನಾನು ಕೂಡ ನಾನು ಯಾವತ್ತೂ ಮಾತಾಡಿಸ್ಲೇ ಇಲ್ಲ. ಸಂಯಮ ಬಿಟ್ಟು ನಾನು ಖಂಡಿತ ವರ್ತಿಸ್ಲಿಲ್ಲ. ಅಷ್ಟೇ ಅಲ್ಲ, ನನ್ನ ವಿಷಯ ಹೇಳದೆ ಕೂಡ ಇರಲಿಲ್ಲ. ಅದೊಂದು ದಿನ ಆ ನೀಚ ಮನೆಗೆ ಕರೆದ, ಅವನ ಮೇಲೆ ಯಾವುದೇ ಥರದ ಅನುಮಾನ ಇರಲಿಲ್ಲ. ನಾನು ಹೋದೆ, ಕುಡಿಯೋಕ್ಕೇನೋ ಕೊಟ್ಟ, ದೊಡ್ಡ ನಂಬಿಕೆ ಇತ್ತಲ್ಲ, ಅನುಮಾನ ಪಡೆದೆ, ಕುಡಿದೆ. ಇಲ್ಲ, ಆ ನೀಚ ಅವನು ಕೊಟ್ಟಂಥ ಆ ಡ್ರಿಂಕ್ ಒಳಗೆ ನಿದ್ದೆ ಮಾತ್ರೆ ಹಾಕಿದ್ದಾನೆ ಅಂತ ನಂಗೆ ಗೊತ್ತಾಗಲೇ ಇಲ್ಲ. ಈಗೇನಾಗಿದೆ ಅಂದರೆ,
ವಿಷಯ ಎಲ್ರಿಗೂ ಗೊತ್ತಾಗಿದೆ. ಆ ನೀಚ ನಾನೇ ಮದುವೆ ಆಗ್ತೀನಿ ಬಿಡ್ರಿ ಅಂತಂದಿದ್ದಾನೆ. ನಿನ್ನನ್ನು ಒಪ್ಪಿದವಳು, ನಿನ್ನನ್ನೇ ಅಪ್ಪಿದವಳು, ನಿನ್ನ ಮೈ ಮುಟ್ಟಿದವಳು ನಾನು, ಅವನ ಹೆಂಡತಿ ಆಗ್ತೀನ? ಇಲ್ಲ, ಯಾವತ್ತೂ ಆಗಲ್ಲ. ಅಂದಹಾಗೆ ನಿನಗಷ್ಟೇ ಅಲ್ಲ, ಇಡೀ ಜಗತ್ತಿಗೆ ನನ್ನ ಕಡೆ ಪತ್ರ ಇದು. ಇನ್ಮೇಲೆ ಯಾರೊಟ್ಟಿಗೂ ನಾನು ಮಾತಾಡಲ್ಲ, ನನಗೆ ಯಾರ ಸಹವಾಸನೂ ಬೇಡ. ನಾನಾಯಿತು, ನನ್ನ ಜೀವನ ಆಯಿತು ಅಂತ ಎಲ್ಲೋ ಒಂದು ಕಡೆ ಬದುಕ್ತೀನಿ. ದಯವಿಟ್ಟು ನನ್ನ ಕ್ಷಮಿಸ್ಬಿಡು. ಇಂತಿ ನಿನ್ನ ಮೈಲಿಗೆಯಾದ ಹುಡುಗಿ.